ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ ಎಂದು ಹೇಳುತ್ತಾ ಇವತ್ತಿನ ಮುಖ್ಯಾಂಶಗಳು. ದಾಂಡೇಲಿಯಲ್ಲಿ ನಿಲ್ಲದ ಕೊರೋನಾ ಮಹಾಮಾರಿ ಆತಂಕ. ಇಂದು ಕೂಡ 11 ಜನರಲ್ಲಿ ಹೊಸದಾಗಿ ಸೋಂಕು ಪತ್ತೆ. 621ಕ್ಕೆ ಏರಿದ ಸೋಂಕಿತರ ಸಂಖ್ಯೆ. ಅಗಲಿದ ಗೆಳೆಯನಾದ ಮನಿಂದರ್ ಸಿಂಗ್. ಕಾಳಿ ಕನ್ನಡ ನ್ಯೂಸ್ ತಂಡದಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ದಾಂಡೇಲಿಯಲ್ಲಿ ವಿಶ್ವ ಆನೆಗಳ ದಿನಾಚರಣೆ. ದಾಂಡೇಲಿ ಸಮೀಪದ ಪಣಸೋಲಿಯಲ್ಲಿ ಆನೆಗಳ ದಿನಾಚರಣೆ ಅಂಗವಾಗಿ ಆನೆಗಳಿಗೆ ಪೂಜೆ ಸಲ್ಲಿಸಲಾಯಿತು. ಪಣಸೋಲಿಯಲ್ಲಿರುವ ವನ್ಯಜೀವಿ ವಿಭಾಗದ ಹೆಣ್ಣು ಆನೆಗಳಾದ ಚಾಮುಂಡಿ 21 ವರ್ಷ, ಇದರ ಮಗು ಶಿವಾಂಗಿ 5 ವರ್ಷ ಹಾಗೂ ಇನ್ನೊಂದು ಆನೆ ಚಂಚಲ 22 ವರ್ಷ, ಇವುಗಳ ಪೂಜೆಯನ್ನು ಮಾಡಲಾಯಿತು. ಗ್ರಂಥಾಲಯ ದಿನಾಚರಣೆ. ನಗರದ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಶಾಖೆಯಲ್ಲಿ ಬುಧವಾರದಂದು ಗ್ರಂಥಾಲಯ ಪಿತಾಮಹ ಡಾಕ್ಟರ್ ಎಸ್ ಆರ್ ರಂಗನಾಥ್ ರವರ ಸ್ಮರಣಾರ್ಥ ಗ್ರಂಥಾಲಯ ದಿನಾಚರಣೆಯನ್ನು ಆಚರಿಸಲಾಯಿತು. ಪೌರಾಯುಕ್ತರಾದ ಡಾಕ್ಟರ್ ಸೈಯದ್ ಜಾಹೇದ್ ಅಲಿರವರಿಗೆ ಸನ್ಮಾನ. ದಾಂಡೇಲಿಯ ನಗರಸಭೆಯ ಸೇವೆಯ ಕಾರ್ಯ ಅತ್ಯಂತ ತೃಪ್ತಿಕರವಾಗಿದ್ದು, ಎಲ್ಲ ಕಾರ್ಯಗಳ ನಿರ್ವಹಣೆಗೆ ಸಿಬ್ಬಂದಿಯ ಮತ್ತು ಚುನಾಯಿತ ಪ್ರತಿನಿಧಿಗಳ ಸಹಕಾರ ಮುಖ್ಯ. ಕಾರಣ, ಈ ಸಹಕಾರವೇ ತಮ್ಮ ಯುಪಿಎಸ್ಸಿ ಪರೀಕ್ಷೆಯ ಅಧ್ಯಯನಕ್ಕೂ ಅನುಕೂಲ ಮಾಡಿಕೊಟ್ಟಿತು ಎಂದು ನಗರಸಭೆ ಪೌರಾಯುಕ್ತ ಡಾಕ್ಟರ್ ಸೈಯದ್ ಜಾಹೇದ್ ಅಲಿ ನುಡಿದರು. ನಾಳೆ ನಗರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ. ದಾಂಡೇಲಿ ನಗರದಲ್ಲಿ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ನಗರಸಭೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲ ಸಿದ್ಧತೆಗಳು ಮಾಡುತ್ತಿದ್ದಾರೆ. ಆದರೆ ಕೊರೋನಾ ಮಹಾಮಾರಿ ಆತಂಕದಿಂದ ಹೆಚ್ಚಿನ ಸಡಗರ ಜನದಟ್ಟಣೆಗೆ ಅವಕಾಶ ಇಲ್ಲ. ಶಾಂತಿ ಮತ್ತು ಸುರಕ್ಷತೆಯಿಂದ ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡುವುದು ಎಂದು ನಗರಾಡಳಿತ ತಿಳಿಸಿದ್ದಾರೆ. ಪ್ರತಿ ವರ್ಷದಂತೆ ಹಳೆ ನಗರಸಭೆ ಮೈದಾನದಲ್ಲಿ ಜರುಗುವ ಸಾರ್ವಜನಿಕ ಸ್ವಾತಂತ್ರ್ಯೋತ್ಸವ ಈ ವರ್ಷದ ಮಟ್ಟಿಗೆ ಶಾಲಾ ಮಕ್ಕಳಿಲ್ಲದೆ ಸರಳವಾಗಿ ಆಚರಣೆ. ಕಾರಣ, ಕೊರೋನಾ ಹರಡುವ ಭೀತಿ. ಆದರೂ ಸಾಮಾಜಿಕ ಅಂತರವನ್ನು ಕಾಪಾಡಿ ಶ್ರದ್ಧೆ ಮತ್ತು ದೇಶಭಕ್ತಿ ಭಾವದಿಂದ ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡುವುದು. ವಿವಿಧ ಕಚೇರಿಗಳಲ್ಲಿಯೂ ಹೆಚ್ಚಿನ ಜನದಟ್ಟಣೆ ಇಲ್ಲದೆ ಮಾಸ್ಕ್ ಅನ್ನು ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಸರಳ ರೀತಿಯಲ್ಲಿ ಆಚರಣೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಲ್ಲದೆ ರಾಷ್ಟ್ರೀಯ ಹಬ್ಬ ಆಚರಣೆ. ಕೊರೋನಾ ಮಹಾಮಾರಿಯ ಪ್ರಭಾವದಲ್ಲಿ ರಾಷ್ಟ್ರೀಯ ಹಬ್ಬ. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಲ್ಲದೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲು ಮುಂದಾದ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಕೇವಲ ಶಾಲೆಯ ಪ್ರಾಚಾರ್ಯರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಸೇರಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡುವುದು. ಕಾಳಿ ನ್ಯೂಸ್ ತಂಡದಿಂದ ಎಚ್ಚೆತ್ತಿಕೊಂಡ ಅಧಿಕಾರಿ. ಕಾಳಿ ಕನ್ನಡ ನ್ಯೂಸ್ ತಂಡದ ವರದಿಯಿಂದ ಎಚ್ಚೆತ್ತಿಕೊಂಡ ಸಂಬಂಧಪಟ್ಟ ಅಧಿಕಾರಿ, ನಗರದ ಹಳೆ ದಾಂಡೇಲಿ ಸೇತುವೆಯ ತಡೆಗೋಡೆ ಕಳೆದ ವರ್ಷದಿಂದ ನಿಂತಿದ್ದ ಕಾಮಗಾರಿಕೆ ಉತ್ತಮ ರೀತಿಯಲ್ಲಿ ಜರುಗಿದೆ. ನಗರದ ದಲಿತ ಸಂಘರ್ಷ ಸಮಿತಿಯಿಂದ ಮನವಿ. ದಾಂಡೇಲಿ ನಗರದ ದಲಿತ ಸಂಘರ್ಷ ಸಮಿತಿಯಿಂದ ಅನ್ಯಾಯವಾಗಿ ದಿನಗೂಲಿ ಮಾಡಿ ದುಡಿದುಕೊಂಡು ಹೋಗುವ ಗೂಡಂಗಡಿಗಳನ್ನು ತೆರವುಗೊಳಿಸಲು ಆಕ್ಷೇಪಣೆ ಕುರಿತು ನಗರಸಭೆಯ ಮಾನ್ಯ ಪೌರಾಯುಕ್ತರಿಗೆ ಮನವಿ. ನೀವು ತರಬೇಕಂತ ಪರ್ಮಿಷನ್ ಇರುವುದಿಲ್ಲ. ಏನೋ ಇಲ್ಲಿ ದಾಂಡ್ಲಾಗೆ ಯಾರು ಹೇಳಿರಲ್ಲ ಕೇಳಿರಲ್ಲ, ನಿಮ್ಮ ಹಂಗ ನಡೆದೈತಿ. ಅದು ಇರಲಿ, ಅದಕ್ಕೆ ನೋಡೋಣ. ಅದಕ್ಕೆ ಒಂದು ಮತ್ತೊಂದು ಅದಕ್ಕೆ ಬೇರೆ ದಾರಿ ಹುಡ್ಕೊಳೋದೆ ವಿಚಾರ ಮಾಡ್ಕೊಳ್ಳಿ. ಈಗ ನಮ್ಮದೊಂದು ಮನವಿ ಸರ, ಈಗಾಗಲೇ ನಾವು ದಾಂಡ್ಲಿಯಲ್ಲಿ ನಗರದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ರೇಸ್ ಪೇಪರ್ ಮಿಲ್ ಕೂಡ ಮುಚ್ಚಿಕೊಂಡು ಹೋಗಿರುವ ಬಗ್ಗೆ ತಮಗೆ ತಿಳಿದಿರುವ ವಿಷಯವಾಗುತ್ತೆ. ಈಗಿರುವಾಗ ನಾವು ಬಡವರು ಗೂಡಂಗಡಿಗಳನ್ನು ಹಾಕಿಕೊಂಡು ಉಪಜೀವನ ನಡೆಸಿಕೊಂಡು ಹೋಗುತ್ತಿದ್ದೇವೆ. ಆದರೆ ಕೆಲ ರಾಜಕೀಯ ಪ್ರಭಾವಿ ವ್ಯಕ್ತಿಗಳು ಮತ್ತು ಕೆಲವರು ಗೂಡಂಗಡಿಗಳನ್ನು ತೆರವುಗೊಳಿಸಲು ನಮಗೆ ತಿಳಿಸುತ್ತಿದ್ದಾರೆ. ನಾವು ಅವರಿಗೆ ತೆರವು ಸೂಚನೆ ನೀಡುತ್ತಿದ್ದೀರಿ ಮತ್ತು ನಮ್ಮ ಸಿಬ್ಬಂದಿಗಳು ಕೆಲ ಬಡ ಗೂಡಂಗಡಿಗರಿಗೆ ಮಾತ್ರ ತೆರವುಗೊಳಿಸಲು ಒತ್ತಾಯಿಸುತ್ತಿದ್ದಾರೆ. ಜೊಯ್ಡಾ ತಾಲೂಕಿನಲ್ಲಿ ಮರಗಳ್ಳತನ. ಜೊಯ್ಡಾ ತಾಲೂಕಿನಲ್ಲಿ ದಟ್ಟ ಸುರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಮರಗಳ್ಳತನ. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸುಮಾರು 40ಕ್ಕಿಂತ ಹೆಚ್ಚು ಮರಗಳು ಹೊರ ರಾಜ್ಯಕ್ಕೆ ಸಾಗಿಸಲಾಗಿದೆ ಎಂದು ಅನುಮಾನ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ
ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸ್ಆಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್, ಕ್ಯಾಮೆರಾಮನ್ ಲತೀಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಪ್ರಾಜ್ ಶೇಖ್. ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.